ಕೋಸ್ಟ್ ಗಾರ್ಡ್ ದಿನಾಚರಣೆ ಹಿನ್ನೆಲೆಯಲ್ಲಿ ನಿನ್ನೆ ಮಂಗಳೂರಿನ ಕೋಸ್ಟ್ ಗಾರ್ಡ್ ವತಿಯಿಂದ ಸಮುದ್ರದಲ್ಲಿ ಕವಾಯಿತು ನಡೆಯಿತು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಕೋಸ್ಟ್ ಗಾರ್ಡ್ ನೌಕೆಯಲ್ಲಿ ಸಮುದ್ರ ಮಧ್ಯದಲ್ಲಿ ಕವಾಯತನ್ನು ವೀಕ್ಷಿಸಿದ್ದಾರೆ. ಕೋಸ್ಟ್ ಗಾರ್ಡ್ ಹೊಂದಿರುವ ಅತ್ಯಾಧುನಿಕ ನೌಕೆಗಳು ಹಾಗೂ ರಕ್ಷಣಾ ಹೆಲಿಕಾಪ್ಟರ್ ಮತ್ತು ಜೆಟ್ ವಿಮಾನಗಳು ಪ್ರದರ್ಶನವನ್ನು ನೀಡಿವೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಮುದ್ರದಲ್ಲಿ ಸಿಲುಕಿದವರ ರಕ್ಷಣೆ ಹಾಗೂ ಅಪಾಯದ ಸಂದರ್ಭವನ್ನು ಎದುರಿಸಲು ಕೋಸ್ಟ್ ಗಾರ್ಡ್ ಯಾವ ರೀತಿ ಸನ್ನದ್ಧಗೊಂಡಿದೆ ಎಂಬುದನ್ನು ರಾಜ್ಯಪಾಲರಿಗೆ ತೋರಿಸಿಕೊಟ್ಟಿದ್ದಾರೆ. ಮುಂಜಾನೆ ಎನ್ಎಂಪಿಟಿಯಿಂದ ಕೋಸ್ಟ್ ಗಾರ್ಡ್ ನೌಕೆ ಮೂಲಕ ತೆರಳಿದ ರಾಜ್ಯಪಾಲರು ಮಧ್ಯಾಹ್ನದವರೆಗೂ ನಡೆದ ಕವಾಯತನ್ನು ವೀಕ್ಷಿಸಿದ್ದಾರೆ. भारतीय तटरक्षक बल द्वारा किए गए महत्वपूर्ण कार्यों से तटीय जल के संरक्षकों द्वारा की गई समर्पित सेवा और बलिदान के लिए गहरी सराहना को भी बढ़ावा देता है. ಇಲ್ಲಿ ತೋರಿಸಿದಂಥ ಪ್ರತಿಯೊಂದು ಇದೂ ತುಂಬ ಚೆನ್ನಾಗಿತ್ತು. ಹಾಗೆ ನೇವಿನಲ್ಲಿ ಎಷ್ಟು ಅವರು ಹೇಗೆ ಮಾಡ್ತಾರೆ ಅಂತ ಡೆಮೋ ಕೂಡ ತೋರಿಸಿದ್ರು. ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಂಡ್ವಿ.
ಇಲ್ಲಿ ಫೈರಿಂಗ್ ಮಾಡಿದರು, ಮತ್ತು ನಮಗೆ ಹೇಗೆ ರೆಸ್ಕ್ಯೂ ಹೇಗೆ ನಡೆಯುತ್ತೆ, ಪೈರೇಟ್ ಶಿಪ್ಗಳನ್ನ ಹೇಗೆ ಇವರು ಅಲ್ಲಿ ತಡೆಗಟ್ತಾರೆ, ಹೇಗೆ ಇಂಟರ್ಸೆಕ್ಟ್ ಮಾಡಿ ಅವ್ರನ್ನ ಲಾಕ್ ಮಾಡ್ತಾರೆ ಅನ್ನೋದೆಲ್ಲ ನಾನು ನೋಡಿ ತಿಳ್ಕೊಂಡ್ವಿ. ಅವರ ದಿನನಿತ್ಯದ ಕೆಲಸಗಳು ಎಷ್ಟು ಕಷ್ಟ ಇದ್ರೂ ನಮ್ಮ ಇದಕ್ಕೋಸ್ಕರ ಹೇಗೆ ಇದರಲ್ಲಿ ಗಡಿ ಅಂತ ಹೇಳೋಕ್ಕಾಗಲ್ಲ, ಇದು ಒಂದು ರೀತಿ ಗಡಿನೇ, ಇಲ್ಲಿ ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೆ ಇನ್ನೂ ಒಂದು ಲೆವೆಲ್ಲು ನಮಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಮೇಲೋಗುತ್ತೆ. ಹ್ಯಾಟ್ಸ್ ಆಫ್ ಟು ಆಲ್ ದ ನೇವಿ ಆಫೀಸರ್ಸ್ ವರ್ ವರ್ಕಿಂಗ್ ಫಾರ್ ದಿಸ್ ಮನ್.